ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಏನ್ ಲೀಲ, ಸರಿಯಾದ ಟೈಮ್ಗೆ ಮದುಮಗಳು ಮಂಟಪಕ್ಕೆ ಬರ್ಬೇಕು ತಾನೆ? ಸ್ವಲ್ಪ ಜವಾಬ್ದಾರಿ ಅಲ್ಲ, ಯಾರಾದ್ರೂ ಕಲ್ಸ್ ಕರ್ಕೊಂಬರೋದಕ್ಕೆ. ಈ ಪೂರ್ಣಿಯ ಬೇರೆ ಕಾಣ್ತಿಲ್ಲ, ಇವಳು ಕಳ್ಸಣ ಅಂದ್ರೆ. ಶ್ವೇತಾ, ಹೋಗಿ ಪದ್ಮಿನಿ ಕರ್ಕೊಂಬರವ. ಬೇರೆ ನೀವು ಶುರು ಮಾಡಿ ಪುರೋಹಿತರೆ, ಅಷ್ಟೊತ್ತಿ ಬಂದ್ಬಿಡ್ತಾರೆ. ಇಲ್ಲ ಇಲ್ಲ, ನನ್ಗೆ ಹೆಚ್ಚು ಟೈಮ್ ಇಲ್ಲ, ಲೇಟ್ ಆದ್ರೆ ಪೂರ್ಣಿ ಜೀವನ. ಅಯೋಧ್ಯ ಅವ್ರೆ, ಅಕ್ಕ ಯಾಕೆ ಇನ್ನೂ ಬಂದಿಲ್ಲ? ಕರ್ಕೊಂಡ್ ಬರಕ್ ಹೋಗಿದ್ದ ಅತ್ಯವನು ಇನ್ನೂ ಬಂದಿಲ್ಲ, ಯಾಕೆಷ್ಟು ತಡ ಆಗ್ತೈತೆ? ಅವ್ರೆ, ಅವರಿಬ್ರು ಬೇಗ ಬಂದ್ಬಿಡೋ ಹಂಗ್ ಮಾಡ್ಬಿಡು, ನಾನ್ ಇನ್ನೇನು ಕೇಳ್ಕೊಳಕಿಲ್ಲ. ಅಕ್ಕನೇ ಮಂಟಪಕ್ಕೆ ಹೋಗ್ಬೇಕು, ಮದ್ವೆ ಆಗೋಂಗ ಆಗ್ಲಿದೆ. ಅವ್ರೆ, ಪದ್ಮಿನಿ, ಇದೇನವ ಇಲ್ಲೇ ಕುಂತಿದ್ಯಾ? ಏನಾಗೈತ್ ನಿಂಗೆ? ಅಲ್ಲಿ ಮಂಟಪ ತಕ್ ಹೋಗ್ಬೇಕು, ಮುಹೂರ್ತಕ್ಕೆ ಟೈಮ್ ಆಗೈತೆ, ನೀನ್ ಇಲ್ಲೇ ಕೂತ್ರೆಂಗವ್ವ? ಸುಸ್ತಕಿಸ್ತೈನಲ್ಲ ಆಗ್ತಾಯ್ತಾ? ಹೇಳವ್ವ, ಅಲ್ಲಿ ಹೋದ್ಮ್ಯಾಕೆ ಎಲ್ಲ ಸರಿ ಹೋಗ್ತದೆ ಹೇಳು. ಊರ್ವಸಿಯಲ್ಲಿ ಅದೇನೋ ಔಷಧಿ ಕೊಡ್ತೀನಿ ಅಂತ ಆಗ್ಲೇ ಕರ್ಕೊಂಬಂದ್ಲಂತೆ ನಿನ್ನೊಳಿಕೆ. ಲೀಲಾ ಅವ್ರೇ, ಈಗ ಪಂಚಾಯಿತಿ ಮಾಡ್ಕೊಂಡು ನಿಂತ್ಕೊಳ್ಳೋಷ್ಟು ಟೈಮ್ ಇಲ್ಲ, ಮುಹೂರ್ತ ಮೀರ್ ಹೋಗ್ತಿದೆ. ನೋಡು ಪದ್ಮಿನಿ, ನಿನಗೆ ಆರೋಗ್ಯ ಸರಿ ಇಲ್ಲದೆ ಇರ್ಬೋದು, ವಿಶ್ರಾಂತಿ ಬೇಕು ಅಂತಾನು ಅನಿಸ್ತಿರ್ಬೋದು, ಆದ್ರೆ ಈ ಮುಹೂರ್ತ ತಪ್ಪು ಆದ್ರೆ ಮತ್ತೆ ಮುಹೂರ್ತ ಇಲ್ಲಮ್ಮ, ನಡಿ. ಅಯ್ಯೋ, ನನಗೆ ಏನ್ ಮಾಡ್ಲಿ, ನಾನೆಂತಾನೆ ಮಂಟಪಕ್ಕೆ ಹೋಗಕ್ ಸಾಧ್ಯ? ಅತ್ಯವ್ವ, ಬೇಗ ಅಕ್ಕನ್ ಕರ್ಕೊಂಡ್ ಬನ್ನಿ. ಹೇಳವ್ವ, ಅಲ್ಲಿ ಮದ್ವೆ ಆಮೇಕೆ ಎಲ್ಲ ನೀನ್ ಅಲ್ಲಿ ಕುತ್ಕೊಂಡು ಸುಧಾರಿಸ್ಕೊಳ್ಳುವಂತೆ, ಈಗೆಲ್ಲ ಕಾಯ್ತಾವ್ರಲ್ಲಿ ಪಾರವ. ಹಾ, ಹಸಿ ಬೇಗ ಬೇಗ ಹೋಗಪ್ಪ, ಟೈಮ್ ಆಯ್ತೈತೆ. ಅವ್ರೆ, ಕತ್ಲು ಬೇರೆ ಆಯ್ತು, ಮುಹೂರ್ತ ಟೈಮು ಹತ್ರ ಬಂದಿರುತ್ತೆ. ಅದೇ ಗೊತ್ತಾಗ್ತಿಲ್ಲ ರೀ, ರೂಮ್ ಒಳಕ್ಕೂ ಅವಳಿರ್ಲಿಲ್ಲ. ಊರ್ವಿನೂ ಇಲ್ಲ, ಊರ್ವಶಿನೂ ಇಲ್ಲ, ಎತ್ತ ಹೋಗೋದ್ರು?
ಏನಾಯ್ತು ಭುಜಂಗ ಅವ್ರೆ? ಹೌದು, ಪೂರ್ವೆ ಎಲ್ಲಿ? ಅದನ್ನೇ ಭುಜಂಗ, ನಾನು ಅವ್ರು ನೋಡ್ಕೊಂಬರ್ಲ. ಬೇಡ ಬಿಡು, ಏನೋ ಕೆಲ್ಸ ಇರ್ತದೆ, ಬತ್ತಲ್ ಬಿಡು ಬತ್ತಲ್. ಹೆಣ್ಣಿಗೆ ಮದುವೆ ಅಂದ್ರೆ ಯಾವಾಗ್ಲೂ ಹೀಗೆ, ಒಂದು ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆ ಹೋದ ಮನೆ ಹೇಗೋ ಏನೋ ಅನ್ನೋ ಭಯ. ಪದ್ಮಿನಿ, ಆ ಮೂರ್ತಿನ ನನ್ನ ಕೈ ಕೊಡು. ಈಗ ಶಾಸ್ತ್ರಗಳನ್ನ ಮಾಡ್ಬೇಕು, ನಿನ್ನ ಕೈ ಖಾಲಿ ಇರ್ಬೇಕು. ಕೊಡು. ಅವ್ರದೇ ಮದುವೆ ನಡೀತಾ ಇದೆ ಇಲ್ಲಿ, ಅದೇನೋ ಡಾನ್ಸ್ ಮಾಡೋ ಹುಚ್ಚಿಗೆ. ಎಲ್ಲ ಹೋಗಿದಾಳ? ಏನು ಏನ್ ಭುಜಂಗ ಅವ್ರೆ, ಇದು ನಿಮ್ಮ ಮಗಳು ಡಾನ್ಸ್ ಮಾಡೋ ವಿಷಯ ನಮಗ್ಯಾರಿಗೂ ನೀವು ಹೇಳೇ ಇರ್ಲಿಲ್ಲ? ಪರವಾಗಿಲ್ಲ, ನಿಮ್ಮ ಮನೆ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಈ ಮದುವೆ ಮುಂದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ಡಾನ್ಸ್ ಮಾಡೋದಷ್ಟೇ ಮುಖ್ಯ ಆಗೋಯ್ತು ನಿಮ್ಮ ಮಗಳಿಗನ್ನ. ಅಷ್ಟು ಬೇಜವಾಬ್ದಾರಿ ನಿಮ್ಮ ಮಗಳಿಗೆ. ಮಾತಾಡಿ ಭುಜಂಗ ಅವ್ರೆ, ನಿಮ್ಮ ಮೇಲೆ ನಿಮ್ಮ ಮಗಳ ಮೇಲೆ ಎಷ್ಟೊಂದು ವಿಶ್ವಾಸ ಇಟ್ಟಿದ್ವಿ, ಈಗ ಮಾಡೋದು ನಿಮ್ ಮಗಳು. ನನಗೂ ಈಗಲೇ ವಿಷಯ ಗೊತ್ತಾಗ್ತಾ ಐತೆ, ನನ್ ಮಗಳು ಡ್ಯಾನ್ಸ್ ಕೆಲಸ ಮಾಡೋಳಲ್ಲ. ನನ್ ಮಕ್ಕಳನ್ನ ಇವೆಲ್ಲದರಿಂದ ದೂರ ಇಟ್ಟಿದ್ದೆ ನಾನು. ಅಯ್ಯೋ ದೇವ್ರೆ, ಅಕ್ಕ ನೋಡಿದ್ರೆ ಬರ್ಲೇ ಇಲ್ಲ, ಇಲ್ಲಿ ನೋಡಿದ್ರೆ ಶಾಸ್ತ್ರ ಬಣ್ಣಾಡಿತಾ ಇದೆ, ಮುಹೂರ್ತನು ಹತ್ರ ಬಂದ್ಬಿಡ್ತು. ನನಗ್ ಏನ್ ಮಾಡ್ಲಿ? ನಿಜ ಹೇಳಿದ್ರೆ ಅಪ್ಪಯ್ಯ ತಡ್ಕೊಳಕಿಲ್ಲ, ಹೇಳದೆ ಇದ್ರೆ ಅಕ್ಕ ಬೇಗ ಬಾರೆ. ಅಯ್ಯೋ ಬದ್ದು, ಹೆಂಗೋಗೋದ್ ಬೇಡವಾ, ಬಾಬಾ ಈ ಕಡೆ ಬಾ. ಕೇದಳವ ಕೇದಳ, ಬೈ ಕೈಗೆಲ್ಲ ಏಟ್ ಮಾಡ್ಕೊಬಿಟ್ಟಿಯಲ್ಲವ, ನಿಧಾನ ಬಾವಾ ಬಾ. ವಧುವರರು ಎದ್ದೇಳಿ, ಸಪ್ತಪದಿ ಶಾಸ್ತ್ರ ಮಾಡಬೇಕು. ಸಪ್ತಪದಿ ಶಾಸ್ತ್ರ ಶುರುವಾಯ್ತು, ಪೂರ್ವಿ ಮತ್ತೆ ಊರ್ವಶಿ ಪತ್ತೆ ಇಲ್ಲ, ಎಲ್ಲಿಗೆ ಹೋಗಿರ್ಬೋದು? ಇಲ್ಲೇ ಎಲ್ಲೋ ಏನೋ ಕೆಲಸ ಮಾಡ್ತಿರ್ತಾರೆ, ಬರ್ತಾರೆ ಬಿಡು. ಅಲ್ಲ ಭಾವ, ಅಕ್ಕನ ಮದ್ವೆ ನಡೀತಾ ಇದೆ, ಇದಕ್ಕಿನ್ನ ದೊಡ್ಡ ಕೆಲಸ ಯಾವ್ದಿರುತ್ತೆ? ಜಯ, ಮದ್ವೆ ಮನೆ ಅಂದ್ಮೇಲೆ ನೂರೆಂಟು ಕೆಲಸ ಇರುತ್ತೆ, ಪಾಕಶಾಲೆ ಹತ್ರ ಹೋಗಿದಾರೋ ಏನೋ. ಆದ್ರೂ ಮುಹೂರ್ತದ ಸಮಯ ಆಗೋಗ್ತಾ ಇದೆ. ಅಮ್ಮಜಿ, ಅವ್ರಿಗೋಸ್ಕರ ಕಾಯದ್ ಬೇಡ ಅನ್ಸುತ್ತೆ ಅಲ್ವಾ? ಹೌದೌದು, ಇಷ್ಟೊತ್ತಾಗ್ಲೇ ಅವರು ಇಲ್ಲಿರ್ಬೇಕಾಗಿತ್ತು, ಅವ್ರು ಇಲ್ಲ ಅಂದ್ರೆ ಅದಕ್ಕೆ ಅವರೇ ಜವಾಬ್ದಾರು. ಹಾಗಂತ ಅವ್ರಿಗೋಸ್ಕರ ಕಾಯ್ತಾ ಮುಹೂರ್ತನ ತಪ್ಪಿಸ್ಕೊಳ್ಳೋದು ಮೂರ್ಖತನ ಆಗ್ಬಿಡತ್ತೆ. ಆಗ್ಲಿ, ಎಲ್ಲ ಶಾಸ್ತ್ರಗಳೇ ನಡೀದು. ಹೌದಮ್ಮಜ್ಜಿ, ನೀವು ಸರಿಯಾಗಿ ಹೇಳಿದ್ರಿ, ಸ್ವಲ್ಪ ಅವ್ರ ಹಂಗೆ ಓದ್ ಕಡೆನೇ ದಾರಿ, ಅವ್ರಿಗೋಸ್ಕರ ನಡೆಯೋ ಶಾಸ್ತ್ರ ನಿಲ್ಲದ್ ಬೇಡ, ನಡೀಲಿ. ಕೇದಳವ ಕೇದಳ, ಬೈ ಕೈಗೆಲ್ಲ ಏಟ್ ಮಾಡ್ಕೊಬಿಟ್ಟಿಯಲ್ಲವ, ನಿಧಾನ ಬಾವಾ ಬಾ.
ಮಧುವರರು ಎದ್ದೇಳಿ ಸಪ್ತಪದಿ ಶಾಸ್ತ್ರ ಮಾಡಬೇಕು. ಸಪ್ತಪದಿಗೆ ನಮ್ಮ ನೆಲದಲ್ಲಿ ತುಂಬಾ ಪ್ರಾಮುಖ್ಯತೆ ಇದೆ. ಈ ಏಳು ಸುತ್ತುಗಳು ಏಳು ಪ್ರತಿಜ್ಞೆಯನ್ನು ಹೊಂದಿರುತ್ತೆ. ಅನುಸರಿಸಿಕೊಂಡು ಹೋಗೋದು, ಪ್ರೀತಿಯಿಂದ ಬಾಳೋದು, ಒಬ್ಬರ ಕಷ್ಟಕ್ಕೆ ಇನ್ನೊಬ್ಬರು ಹೆಗಲಾಗೋದು, ಪ್ರೀತಿಯ ಸಂಕೇತವಾಗಿ ಮಗುವನ್ನು ಪಡೆಯೋದು, ಪರಪುರುಷ ಪರನಾರಿಯನ್ನ ಸಹೋದರ ಭಾವದಲ್ಲಿ ನೋಡೋದು, ಒಬ್ಬರ ಕುಟುಂಬವನ್ನು ಇನ್ನೊಬ್ಬರು ಪ್ರೀತಿಯಿಂದ ನೋಡೋದು, ಹೀಗೆ ಒಬ್ಬರಿಗೊಬ್ಬರು ಭರವಸೆ ಕೊಟ್ಟುಕೊಂಡು ನಡೆಯೋದೇ ಸಪ್ತಪದಿ. ಪಾವಂಚತೆ, ನಾನ್ ಸಪ್ತಪದಿ ತುಳಿಬೇಕಾ? ಅಯ್ಯೋ ದೇವ್ರೆ, ಇದೆಂತ ಇಕ್ಕಟ್ಟನ್ನ ಸಿಕ್ಕಿಸ್ತಿದ್ಯಾ ನನ್ನ? ಈಗ ನೀವಿಬ್ರು ಈ ಪ್ರತಿಜ್ಞೆಯನ್ನು ಮಾಡಿಕೊಂಡು ಶಾಸ್ತ್ರವನ್ನು ನೆರವೇರಿಸಿ. ಈಗ ಇಬ್ರು ಕೈ ಹಿಡ್ಕೊಳ್ಳಿ. ತುಂಬಾ ನರ್ವಸ್ ಆಗಿದೆ ಅನ್ಸ. ಇನ್ನೇನು ಹೆದರ್ಕೋಬೇಡ, ನಾನಿದೆ. ಬಾವಾ, ಅಕ್ಕನ್ ಕರ್ಕೊಂಡ್ ಬಂದಿದ್ ನೀವಾ? ಅಕ್ಕ, ಪಾವನಂತ ಹುಡುಗ ಸಿಕ್ತಿರೋದು ನಿನ್ನ ಅದೃಷ್ಟ ಕಣೆ. ಎಷ್ಟು ಸಪೋರ್ಟ್ ಮಾಡ್ತಾರಲ್ವಾ. ನೀನ್ ಒಂದ್ ಹೂ ಕಳ್ಸು ಅಂತ ಬಾವನ್ನ ಕೇಳ್ದೆ, ಅದಕ್ಕ ಅವ್ರ ಈ ರೀತಿ ಹೂವಿನ ಸುರಿ ಮಳೆ ಸುರಿಸಿದ್ದಾರೆ. ಏನ್ಲ ಭುಜಂಗ, ಈ ಊರ್ವಶಿನೂ ಪೂರ್ವಿನೂ ಎಲ್ಲೂ ಕಾಣ್ತಾನೆ ಇಲ್ವಲ್ಲ? ಹೌದಪ್ಪ, ನನಗೂ ಅರ್ಥ ಆಗ್ತಾ ಇಲ್ಲ. ಇಲ್ಲೇ ಎಲ್ಲೋ ಇರ್ತಾರೆ ಎಂದ್ಕೊಂಡಿದ್ದೆ. ಆಗ್ಲಿಂದ ನೋಡ್ತಿದ್ದೀನಿ, ಅವ್ರ ನೆಲೆ ಕುಲನೇ ಕಾಣ್ತಾ ಇಲ್ಲ. ಬದ್ಮನಿ ಯಾಕೆ ಕಳ್ತಾ ಇದೀಯ? ಏನಾಯ್ತು? ಖುಷಿ ಕಣ್ಣೀರ್ ಬರ್ತಾ ಇದೀಯ? ನಂಗೂ ತುಂಬಾ ಖುಷಿ ಆಗ್ತದೆ. ಇನ್ನೊಂದ್ 5 ನಿಮಿಷದಲ್ಲಿ ನಾವಿಬ್ರು ಗಂಡ ಹೆಂಡತಿ ಆಗ್ಬಿಡ್ತೀವಿ. ಏನಪ್ಪ ರಾಜ್ಕುಮಾರ, ಆಮೇಲೆ ಮಾತಾಡುವಂತೆ, ಮೊದ್ಲು ಶಾಸ್ತ್ರ ಮುಗ್ಸು. ಇಲ್ಲ ಎಲ್ಲೋ ಏನೋ ಕೆಲ್ಸ ಮಾಡ್ತಿರ್ತಾರೆ, ಬರ್ತಾರೆ ಬಿಡು. ಅಲ್ಲ ಭಾವ, ಅಕ್ಕನ್ ಮದ್ವೆ ನಡೀತಾ ಇದೆ, ಇದಕ್ಕಿಂತ ದೊಡ್ಡ ಕೆಲ್ಸ ಯಾವ್ದಿರುತ್ತೆ? ಜಯ, ಮದ್ವೆ ಮನೆ ಅಂದ್ಮೇಲೆ 108 ಕೆಲ್ಸ ಇರುತ್ತೆ. ನಾನು ಹೋಗಿ ಪೂರ್ವಿ ಕರ್ಕೊಂಡ್ ಬಂದ್ಬಿಡ್ತೀನಿ. ನೀನೇ ಇರು.
ಪುರಸಿ ಜಲ್ಲಿ ಎಲ್ಲೋಗಿದ್ದವಂತವರ್ಗುವ ಕಾಣ್ತಿರ್ಲಿಲ್ವಲ್ಲ ಅಣ್ಣ ಇವಳಿಗೆ ಬೆಳಗ್ಗೆಯಿಂದಲೂ ಹುಷಾರಿರಲಿಲ್ಲ ಉಸಿ ವಿಶ್ರಾಂತಿ ಬೇಕು ಅನ್ಸ್ತೈತೆ ನಾ ಇವಳಿಗೆ ಕರ್ಕೊಂಡು ಹೋಗ್ತೀನಿ ಮೊದ್ಲು ಕರ್ಕೊಂಡು ಹೋಗಿ ಆಂಟಿ ಪದ್ಮಿನಿ ತುಂಬಾ ಸುಸ್ತಾಗಿದ್ದಾಳೆ ಸ್ವಲ್ಪ ರೆಸ್ಟ್ ಮಾಡ್ಲಿ ಪಾಪ ನಾನು ಬರ್ತೀನಿ ಬರವ ಅತ್ತಿವ ನಿಮ್ಗೆ ಇಲ್ಲಿ ಕೆಲಸ ನೆನ್ಸೈತೆ ನೀವು ನೋಡ್ಕೊಳ್ಳಿ ನಾ ಬದ್ದು ಕರ್ಕೊಂಡು ಹೋಯ್ತೀನಿ ಹೌದು ನೀವೆಲ್ಲಿಗೆ ಹೋಗಿದ್ರಿ ಮದ್ವೆ ನಡೀತಿದ್ರು ನೀವಿರ್ಲಿಲ್ಲ ಅಲ್ಲ ಕಣವ ಎಲ್ಲೋ ಬಿಟ್ಟಿದ್ರಿ ಅವಾಗ್ಲಿಂದ ಉರಿಸ್ತೇ ಎಲ್ಲೂ ಕಾಣ್ಲಿಲ್ಲ ನೀನು ಪೂರ್ವಿನ ತಾಡಿ ಕಟ್ಟ ಸಮಿತಿ ಎಲ್ಲೋಗಿರೋವ ಅಣ್ಣಯ್ಯ ಅದು ಯಾಕವ ಕಾಲ್ ನೋವೇನಾರ ಹೆಚ್ಚಾತಾ ಅದಕ್ಕೆವ ನಂಗ್ ಮಂಡಿ ನೋವು ಜಾಸ್ತಿ ಆಗ್ಬಿಟ್ಟಿತ್ತು ಓಲ್ಗುದ್ ಸದ್ ಕೇಳ್ತಾ ಇದ್ರು ನನ್ ಕೈಲಿ ಕಾಲ್ ಎತ್ತಿಡಕ್ ಆಗ್ಲೇ ಇಲ್ಲ ಅದಕ್ಕೆ ಬರ್ಲಿಲ್ಲ ನನ್ ಕಾಲಿಗೆ ಎಣ್ಣೆ ಹಚ್ಕೊಂಡು ಪೂರ್ವಿ ನನ್ ಜೊತೆಯಾಗೆ ಇದ್ಲು ನೀರ್ ಕುಡಿಯವ ಊಟಕ್ಕಿಂತ ಮುಂಚೆ ಪಟ್ಟು ಬರ್ಬೇಕಂತ ಅಷ್ಟೆಲ್ಲ ಕಷ್ಟಪಟ್ರು ಬೇಗ ಬರಕ್ಕೆ ಆಗ್ಲಿಲ್ಲ ಅಷ್ಟೊಂದು ಕಂಟನ್ ಬಿಡಿಸ್ತೀನಿ ಬಿಡಿಸ್ತೀನಿ ಅಂತ ಹೇಳಿ ಕಗ್ಗಟ್ ಮಾಡ್ಬಿಟ್ರಲ್ಲ ಅತ್ತೆವ್ವ ಮಾತಾಡಿ ಯಾಕ ಸುಮ್ನೆ ನಿಂತಿದ್ದೀರ ಇದೆಲ್ಲದ್ರ ಪರಿಣಾಮವಾಗಿ ನೋಡಿ ನಮ್ ತಂಗಿ ಕುತ್ತಿಗೆ ತಾಳಿ ಬಿದ್ದೈತೆ ಅಲ್ಲ ನನ್ನವ್ರು ಹೆಂಗ್ ನಿನ್ ಕುತ್ತಿಗೆ ತಾಳಿ ಕಟ್ಟಕ್ ಸಾಧ್ಯ ನನ್ನವ್ರಿಗೆ ನಾನ್ ಡ್ಯಾನ್ಸ್ ಹೋಗ್ತೀನಿ ಅಂತ ಗೊತ್ತಿತ್ತಲ್ವಾ ಆದ್ರು ಯಾಕ ಹಿಂಗ್ ಮಾಡ್ಬಿಟ್ಟು ನನ್ನವರು ಇಲ್ಲ ಅಕ್ಕ ಪಾವ ಹತ್ಕೊಂಡಿದ್ರು ನೀನು ವಾಪಸ್ ಬಂದ್ಬಿಟ್ಟಿದ್ಯಾ ಅಂತ ಅವ್ರ ಪಕ್ಕ ಗೂಂಕಟ್ ಹಾಕೊಂಡು ಕೂತಿದ್ದು ನಾನು ಅನ್ನೋ ಅರಿವೆ ಅವ್ರಿಗೆ ಇರ್ಲಿಲ್ಲ ಪದ್ಮಿನಿ ಪದ್ಮಿನಿ ಅಂತ ಮಾತಾಡಿಸ್ತಾನೆ ಇದ್ರು ಅವ್ರ ಮದ್ವೆ ಆಗಿರೋದು ನಿನ್ನೇ ಅಂತ ಅನ್ಸ್ಕೊಂಡಿದ್ದಾರೆ ಅಯ್ಯೋ